Hi everyone, welcome back to Learn Easily. The Old Playhouse poem by Kamala Das. A simple Kannada summary for you. Kamala Das ravaru bardirthakantaha The Old Playhouse padyada Kannada sarala sankshiptavadantaha saramsha nimagagi. Kamala Das antakantaha poet kaviyatri bahalashtu ಪೊಯಮ್ಗಳನ್ನು ಬರೆದಿದ್ದಾರೆ. ಇವರ ಪದ್ಯದ ಒಂದು ಮೇನ್ ಸೆಂಟ್ರಲ್ ಥೀಮ್ ಏನಪ್ಪ ಅಂದರೆ, ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಹೇಗಿದೆ ಮತ್ತು ಆ ಸ್ತ್ರೀ ಶಕ್ತಿ, ಸ್ತ್ರೀ ಸಬಲೀಕರಣದ ಬಗ್ಗೆ ಹೋರಾಡ್ತಕ್ಕಂತಹ ಒಂದು ಥೀಮ್ಗಳನ್ನು ಇವರ ಪದ್ಯಗಳಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇಲ್ಲಿ ನೋಡಿ, ಇವರ ಒಂದು ಪೊಯಮ್ನ ಸೆಂಟ್ರಲ್ ಐಡಿಯಾವೇ ಬಂದಿದ್ದು ಡಾಮಿನೆನ್ಸ್ ಆಫ್ ಪ್ಯಾಟ್ರಿಯಾರ್ಕಿ. ಪ್ಯಾಟ್ರಿಯಾರ್ಕಿ ಅಂದರೆ ಪುರುಷ ಪ್ರಧಾನವಾದಂತಹ ಕುಟುಂಬ ಅಥವಾ ಪುರುಷರ ಒಂದು ಡಾಮಿನೆನ್ಸ್ ಹೆಣ್ಣಿನ ಮೇಲೆ ಹೇಗಿದೆ ಅಂತಕ್ಕಂಥದ್ದನ್ನು ಈ ಪದ್ಯದಲ್ಲಿ ಅವರ ಒಂದು ಸ್ಟ್ರಗಲ್ ಎಗೇನಿಸ್ಟ್ ಇಟ್, ಅದರ ಬಗ್ಗೆ ಅವರ ಪ್ರತಿರೋಧ ಹೇಗಿದೆ, ಅದನ್ನು ಹೇಗೆ ಅವರು ವಿರೋಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ಕಾಣಬಹುದಾಗಿರುತ್ತೆ. ದ ಓಲ್ಡ್ ಪ್ಲೇ ಹೌಸ್, ಈ ಒಂದು ಪದ್ಯ ಯಾವುದೇ ರೀತಿಯ ಸ್ಟ್ಯಾಂಜಾಗಳನ್ನು ಒಳಗೊಳ್ಳದೆ, ರೈಮ್ಸ್ ಕ್ರೀಮ್ ಇಲ್ಲದೆ ಬರೆದಿರತಕ್ಕಂತಹ ಪದ್ಯವಾಗಿರುತ್ತೆ. ಈ ಒಂದು ಪದ್ಯದ ಸ್ಟಾರ್ಟಿಂಗನ್ನು ನೋಡಿದಾಗ, ಬಿಗಿನಿಂಗ್ ಹೇಗಿದೆ ಅಂದರೆ, ಕಮಲಾ ದಾಸರು ಡೈರೆಕ್ಟಾಗಿ ಒಬ್ಬ ಪುರುಷನ ಮೇಲೆ, ಆ ಪುರುಷ ಪ್ರಧಾನವಾದಂತಹ ಕುಟುಂಬದ ಮೇಲೆ ಅಥವಾ ಒಬ್ಬ ಹಸ್ಬೆಂಡ್ ಒಬ್ಬ ಪುರುಷನ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಈ ಪದ್ಯವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಆಕೆ ತನ್ನ ಗಂಡನನ್ನು ಊಹೆ ಮಾಡ್ತಾ, ಯಾವ ರೀತಿ ತನ್ನ ಗಂಡ ತನ್ನನ್ನು ನಡೆಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಈ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಆಕೆಯ ಮನಸ್ಸನ್ನು ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಇಲ್ಲಿ ಆಕೆಯ ಗಂಡ ಒಂದು ಪ್ಲಾನ್ನ ಪ್ರಕಾರ ತನ್ನ ಹೆಂಡತಿ ಅಂದರೆ ಪೊಯೆಟನ್ನು ಒಂದು ಪಕ್ಷಿಯ ಹಾಗೆ ತನ್ನ ಮನೆಯಲ್ಲಿ ತನ್ನ ಮನೆಯನ್ನೇ ಗೂಡನ್ನಾಗಿ ಮಾಡಿ ಅಲ್ಲಿ ಫೇಕ್ ಲವ್ ಅಂದಾಗ ಒಂದು ರೀತಿಯ ಫೇಕ್ ಪ್ರೀತಿ ಅಂದರೆ ಕುರುಡು ಪ್ರೀತಿಯಲ್ಲಿ ಆಕೆಯನ್ನು ಇಟ್ಟು ಆಕೆಯು ಆ ಒಂದು ಸೀಸನ್ಸನ್ನು ಮರೆತು ಹೋಗ ಹಾಗೆ, ಋತುಮಾನಗಳನ್ನು ಮರೆಯುವ ಹಾಗೆ ಅಂದರೆ ಸಮ್ಮರ್, ಸ್ಪ್ರಿಂಗ್ ಅಥವಾ ಚಳಿಗಾಲವನ್ನು ಮರೆಯುವ ಹಾಗೆ ಅಂದರೆ ಇಲ್ಲಿ ಆ ಕಾಲ ಸೀಸನ್ಸ್ ಏನನ್ನು ಎಕ್ಸ್ಪ್ರೆಸ್ ಮಾಡುತ್ತಂದರೆ ಆಕೆಯ ಲೈಫ್ನಲ್ಲಿರ್ತಕ್ಕಂತಹ ಸಂತೋಷಗಳು, ಆಸೆಗಳನ್ನು ಮರೆಸುವ ಹಾಗೆ ಗಂಡ ಆಕೆಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಆಕೆ ತನ್ನ ತವರು ಮನೆಯನ್ನು ಬಿಟ್ಟು ಆ ಗಂಡನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಆ ಗಂಡ ಆಕೆಯ ಮೇಲೆ ಫೇಕ್ ಲವ್ವನ್ನು ತೋರಿಸ್ತಾ ಆಕೆಗೆ ಈ ಒಂದು ಸಂತೋಷ, ಸುಖ ಅಥವಾ ಆಕೆಯ ಸ್ವಾತಂತ್ರ್ಯ, ಫ್ರೀಡಮ್ ಎಲ್ಲವನ್ನು ಮರೆಸಿ ಆ ಮನೆ ಎಂಬ ಗೂಡಿನಲ್ಲಿ ಒಂದು ಪಕ್ಷಿಯ ಹಾಗೆ ಆಕೆಯನ್ನು ಬಂಧಿಸಿ ಇಟ್ಟಿದ್ದಾನೆ. ಅದರ ಜೊತೆಗೆ ಈ ಆಲ್ಸೋ ಮೇಡ್ ಹರ್ ಟು ಫರ್ಗೆಟ್ ಹರ್ ನೇಚರ್ ಅಂದರೆ ಆಕೆ ಮದುವೆಗೆ ಮುಂಚೆ ಆಕೆಯಲ್ಲಿ ಯಾವ ಗುಣಗಳಿತ್ತು ಅವೆಲ್ಲವನ್ನು ಸಹ ಆಕೆ ಮರೆತು ಹೋಗೋ ಥರ ಮಾಡಿದ್ದಾನೆ. ಅಂದರೆ ತವರು ಮನೆಯಲ್ಲಿರಬೇಕಾದ್ರೆ ಆ ಹೆಣ್ಣು, ಆ ಕವಿ ಹೇಗೆ ಇದ್ಲು, ಆಕೆಯ ಆಸೆಗಳು, ಆಕೆಯ ಗುಣ, ಆಕೆಯ ಒಂದು ಸ್ವಾತಂತ್ರ್ಯ ಎಲ್ಲವನ್ನು ಆಕೆ ಮರೆತು ಈ ಒಂದು ಮನೆಯಲ್ಲಿ ಆ ಗಂಡನ ಅಧೀನದಲ್ಲಿ ಆತ ಹೇಳ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡ್ತಾ ಕಳೆಯೋ ರೀತಿ ಆಕೆಯ ಗಂಡ ಆಕೆಯನ್ನು ಮಾಡಿದ್ದಾನೆ. ಹರ್ ಡಿಸೈರ್ ಟು ಫ್ಲೈ ಆರ್ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಆಪರ್ಚುನಿಟೀಸ್ ವರ್ ಆಲ್ಸೋ ಕ್ರಶ್ಡ್. ಆಕೆಯ ಹೆಂಡತಿ, ಆಕೆಗೆ ಇದ್ದಂತಹ ಆಸೆ, ಆಕೆಯ ಸ್ವಾತಂತ್ರ್ಯ, ಆಕೆಗೆ ಬರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ತುಳಿದು ಆಕೆಯನ್ನು ಮನೆಯಲ್ಲೇ ಒಂದು ಹೆಣ್ಣು, ಸಂಪ್ರದಾಯ ಅಂತಕ್ಕಂತಹ ಹೆಸರುಗಳನ್ನಲ್ಲಿ ಆ ಗಂಡ ಆಕೆಯನ್ನು ಬಂದಿಯನ್ನಾಗಿ ಮಾಡಿ ಇರಿಸಿದ್ದಾನೆ. ಇಲ್ಲಿ ಆಕೆ ಹೇಳ್ತಾ ಹೋಗ್ತಾ ಇದ್ದಾಳೆ, ಆಕೆ ಮದುವೆ ಆಗಿದ್ದು ಯಾಕೆ, ಆಕೆ ಮದುವೆ ಆಗಿದ್ದು ಯಾಕೆ ಜ್ಞಾನವನ್ನು ಗಳಿಸಲ್ಲ ಅಂತ. ಅಂದರೆ ಆಕೆ ಮದುವೆ ಆಗಿದ್ದು ಜ್ಞಾನವನ್ನು ಗಳಿಸೋದಿಕ್ಕಲ್ಲ, ಆದರೆ ಆಕೆ ಮದುವೆ ಆಗಿದ್ದು ಟು ಲರ್ನ್, ಆಕೆ ಕಲಿಯೋದಕ್ಕೋಸ್ಕರ. ಆಕೆ ಮದುವೆ ಆಗಿರ್ತಕ್ಕಂಥದ್ದು ಯಾವುದೇ ಜ್ಞಾನವನ್ನು ಪಡೆಯೋದಿಕ್ಕಲ್ಲ, ಆಕೆ ಆ ಒಂದು ಮದುವೆಯಾಗಿ ಗಂಡನ ಮನೆಗೆ ಬಂದಿರತಕ್ಕಂಥದ್ದು ಕಲಿಯೋದಕ್ಕೋಸ್ಕರ. ಅಲ್ಲಿ ಹೇಳ್ತಾಳೆ ನೋಡಿ, ಶೀ ಡಿಡ್ ನಾಟ್ ಮ್ಯಾರಿ ಹಿಮ್ ಟು ಗೇವ್ ಅವರ್ ಬಾಡಿ ಆ್ಯಂಡ್ ಸೋಲ್ ಟು ಲರ್ನ್ ಅಬೌಟ್ ಹಿಮ್. ಅಂದರೆ ಗಂಡನ ಮನೆಗೆ ಬಂದಿರತಕ್ಕಂಥ ಆಕೆ ಅಲ್ಲಿ ಬಂದಿರತಕ್ಕಂಥದ್ದು ಆತನನ್ನು ಮದುವೆ ಆಗಿರ್ತಕ್ಕಂಥದ್ದು ಆತನಿಗೋಸ್ಕರ ತನ್ನ ದೇಹವನ್ನು ಕೊಡುವುದು ಅಥವಾ ತನ್ನ ಆತ್ಮವನ್ನು ಆತನಿಗೆ ಅರ್ಪಿಸುವುದಕ್ಕೋಸ್ಕರ ಅಥವಾ ಆತನ ಸೇವೆಯನ್ನು ಮಾಡೋದಕ್ಕೋಸ್ಕರ ಅವಳು ಆ ಮನೆಗೆ ಬಂದಿರೋದಿಲ್ಲ. ಆಕೆ ಮದುವೆಯಾಗಿ ಬಂದಿರತಕ್ಕಂಥದ್ದು ಆಕೆಯ ಬಗ್ಗೆ ಆಕೆ ತಿಳಿದುಕೊಳ್ಳೋದಕ್ಕೆ, ಟು ನೋ ಅಬೌಟ್ ಹರ್ ಸೆಲ್ಫ್, ಅವಳ ಬಗ್ಗೆ ಅವಳು ತಿಳಿದುಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದಾಳೆ. ಆದರೆ ಹೌ ಎವರ್, ಆದರೆ ಆಕೆಯ ಗಂಡ
ಆಕೆಗೆ ಏನನ್ನ ಕಲಿಸ್ತಾ ಇದ್ದಾನೆ ಅಂದಾಗ ಆಕೆಗೆ ಕಲಿಸಿರ್ತಕ್ಕಂಥದ್ದು ಅವನ ಬಗ್ಗೆ ಕಲಿಸಿದ್ದಾನೆ. ಅಂದರೆ ಹೆಂಡತಿಯಾದವಳು ಯಾವುದೇ ಗಂಡನ ಮನೆಗೆ ಹೋದಾಗ ಆಕೆ ಯಾವುದೇ ಜ್ಞಾನ ಬರೋದಿಲ್ಲ, ಆಕೆ ಆಕೆಯ ಬಗ್ಗೆ ತಿಳ್ಕೊಬೇಕು ಅಂದ್ಕೋತಾಳೆ. ಆದರೆ ಗಂಡ ಆಗಿರ್ತಕ್ಕಂಥವನು ತನ್ನ ಬಗ್ಗೆ ಆಕೆಗೆ ಕಲಿಸ್ಕೊಡ್ತಾನೆ. ತಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾನೆ, ತಾನು ಏನು ಕುಡಿತಾನೆ, ತನಗೇನು ಇಷ್ಟ, ಅವುಗಳನ್ನೆಲ್ಲವೂ ಹೆಂಡತಿ ಮಾಡುವ ಹಾಗೆ ಅಂದರೆ ಆ ಗಂಡನ ಬಗ್ಗೆ ಆಕೆಗೆ ತಿಳಿಸ್ಕೊಡ್ತಾನೆ, ಆಕೆಗೆ ಕಲಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾಳೆ. ಇಲ್ಲಿ ಮೇನ್ ಆಗಿ ಕಾಣ್ತಕ್ಕಂಥದ್ದು ಮೇಲ್ ಡಾಮಿನೆನ್ಸ್, ಅಂದರೆ ಆ ಗಂಡ ಅಂತಕ್ಕಂಥವನು ಹೆಣ್ಣಿಗೆ ಹೇಗಿರಬೇಕು, ಗಂಡನಿಗೆ ತಕ್ಕ ಹಾಗೆ ಯಾವ ರೀತಿ ನಡ್ಕೋಬೇಕು, ಗಂಡನಿಗೆ ಏನು ಬೇಕು ಅದನ್ನು ಕೊಡುವ ಹಾಗೆ ಗಂಡ ಏನು ಮಾಡ್ತಾನೆ, ಹೆಂಡತಿಗೆ ಕಲಿಸ್ಕೊಟ್ಬಿಡ್ತಾನೆ. ಇಲ್ಲಿ ಆ ಎಜುಕೇಷನ್ ಅಂದರೆ ಮದುವೆಯಾದ ನಂತರ ಗಂಡ ಏನು ಹೇಳ್ಕೊಳ್ತಾನೆ, ಏನು ಹೇಳ್ಕೊಡ್ತಾನೆ ಹೆಂಡತಿಗೆ ಅಂತಕ್ಕಂಥದ್ದು ಮೇಲ್ ಡಾಮಿನೆನ್ಸ್ ಅಂತಕ್ಕಂಥದ್ದನ್ನು ಕವಿಯತ್ರಿ ಕಮಲಾದಾಸ್ ಹೇಳ್ತಾರೆ. ಅದರ ಜೊತೆಗೆ ಪೊಯೆಟ್ ಸೇಸ್ ದಟ್ ಯು ಆರ್ ಪ್ಲೀಸ್ಡ್ ವಿತ್ ಮೈ ಬಾಡಿ ರೆಸ್ಪಾನ್ಸ್, ಅಂದರೆ ತನ್ನ ದೇಹವನ್ನು ಆತ ಬಳಸ್ಕೊಳ್ತಾ ಇದ್ದಾನೆ. ಆ್ಯಂಡ್ ಟು ಕ್ವಿಂಚ್ ಅರ್ ಲಸ್ಟ್ ಬೈ ಎಕ್ಸ್ಪ್ಲಾಯ್ಟಿಂಗ್ ಅರ್ ಬಾಡಿ, ಆತನ ತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಆಕೆಯ ದೇಹವನ್ನು ಆತ ಬಳಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥ ವಿಷಯವನ್ನು ಕಮಲಾದಾಸ್ ಇಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಆ ಗಂಡನಾದಂಥವನು ಹೀ ನೆವರ್ ಟ್ರೈ ಟು ಎಕ್ಸ್ಪ್ಲೋರ್ ಅರ್ ಸೋಲ್ ಆರ್ ನೆವರ್ ಲವ್ಡ್ ಹರ್. ಮದುವೆಯಾಗಿರ್ತಕ್ಕಂಥ ಕಮಲಾದಾಸ್ ಆ ಪೊಯೆಟ್ ಏನಿದ್ದಾರೆ ಅವರ ಗಂಡ ಯಾವುದೇ ಕಾರಣಕ್ಕೂ ಅವಳ ಆತ್ಮ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಆತ ಟ್ರೈ ಮಾಡಿಲ್ಲ, ಹಾಗೂ ಅವಳನ್ನು ಪ್ರೀತಿಯೂ ಸಹ ಮಾಡಲಿಲ್ಲ. ಅಲ್ಲಿ ಗಂಡ ಆದವನು ಯಾವುದರಲ್ಲಿ ಸಕ್ಸೀಡ್ ಆಗಿದ್ದಾನೆ ಅಂದರೆ ಈ ಸಕ್ಸೀಡ್ಸ್ ಇನ್ ಪೆನೆಟ್ರೇಟಿಂಗ್ ಎವರಿ ಪಾರ್ಟ್ ಆಫ್ ಹರ್ ಬಾಡಿ, ಅವಳ ದೇಹವನ್ನು ಮಾತ್ರವೇ ಆತ ಅನುಭವಿಸ್ತಾ ಇದ್ದಾನೆ, ಅವಳ ದೇಹವನ್ನು ಮಾತ್ರ ಆತ ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಹೀ ಕಿಸಸ್ ಅರ್ ಲಿಪ್ಸ್ ಸೋ ಹಾರ್ಡ್ ದಟ್ ಈ ಸಲೈವ ವುಡ್ ಫಿಲ್ ಅರ್ ಮೌತ್ ಬಟ್ ಹೀ ಫೇಲ್ಸ್ ಟು ಸ್ಯಾಟಿಸ್ಫೈ ಅರ್ ಸೋಲ್. ಆ ಗಂಡನಾದಂಥವನು ಆ ಹೆಂಡತಿಗೆ ಯಾವ ರೀತಿ ಕಿಸ್ ಮಾಡ್ತಾನೆ ಅಂದರೆ ಆತನ ಒಂದು ಸಲೈವ ಎಂಜಲು ಆಕೆಯ ಬಾಯಿಗೆ ಹೋಗುವ ಹಾಗೆ ಅಂದರೆ ಆಕೆಯನ್ನು ಅನುಭವಿಸ್ತಾ ಇದ್ದಾನೆ, ಸುಖಕ್ಕೋಸ್ಕರ ಮದುವೆ ಆಗಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಆತ ಆ ಹೆಂಡತಿಯ ಮನಸ್ಸನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ತಾಳೆ. ಅದಾದ ನಂತರ ಹರ್ ಜಾಬ್ ಆ್ಯಸ್ ಎ ವೈಫ್, ಇಲ್ಲಿ ಹರ್ ಜಾಬ್ ಆ್ಯಸ್ ಎ ವೈಫ್ ಅಂದಾಗ ಆಕೆಯ ಒಂದು ಕೆಲಸ ಏನು ಆ್ಯಸ್ ಎ ವೈಫ್ ಅಕಾರ್ಡಿಂಗ್ ಟು ದ ಪೊಯೆಟ್. ಅಲ್ಲಿ ಕವಿ ಕಮಲದಾಸರವರ ಪ್ರಕಾರ ಗಂಡನಾದಂಥವನು ಹೆಂಡತಿಗೆ ಹೇಳ್ತಾನೆ ಅರ್ಧಾಂಗಿ ಅರ್ಧಾಂಗಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆದರೆ ಆಕೆ ಆತನಿಗೆ ಕೇವಲ ಒಬ್ಬ ಆಳು, ಸ್ಲೇವ್ ಟು ಹಿಮ್. ಆ ಗಂಡನಿಗೆ ಆ ಹೆಂಡತಿ ಅರ್ಧಾಂಗಿ ಅಂತಕ್ಕಂಥ ಮಾತು ಸುಳ್ಳು, ಕೇವಲ ಆ ಹೆಂಡತಿ ಅಂತಕ್ಕಂಥವಳು ಗಂಡನಿಗೆ ಒಬ್ಬ ಅರ್ಧಾಂಗಿ ಅಂತಕ್ಕಂಥದ್ದು ಸುಳ್ಳು, ಆಳಾಗಿ ಕೆಲಸ ಮಾಡ್ತಾಳೆ. ಶಿ ಫೋರ್ಸ್ ಟು ಸರ್ವ್ ಹಿಮ್ ಟೀ ಆ್ಯಂಡ್ ಟೇಕ್ ಕೇರ್ ಆಫ್ ಹಿಸ್ ಮೆಡಿಸಿನ್ಸ್. ಆ ಮದುವೆಯ ನಂತರ ಮದುವೆಯಾಗಿ ಮನೆಗೆ ಬಂದ ನಂತರ ಏನು ಸಮಾಜದಲ್ಲಿ ಹೇಳ್ತಾರೆ ಹೆಂಡತಿ ಗಂಡನ ಅರ್ಧಾಂಗಿ ಅಂತಕ್ಕಂಥದ್ದು ಅದು ಸುಳ್ಳು. ಆ ಹೆಂಡತಿಯಾದವಳು ಆತನಿಗೆ ಟೀ, ಕಾಫಿ, ಬ್ರೇಕ್ಫಾಸ್ಟನ್ನು ಕೊಡ್ತಾ ಆತನಿಗೆ ಬೇಕಾದಾಗ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಕ್ಕಂತಹ ಒಬ್ಬ ಆಳಾಗಿ ಮಾತ್ರವೇ ಉಳಿತಾಳೆ ಅಂತಕ್ಕಂತಹ ಮಾತನ್ನು ಇಲ್ಲಿ ಕಮಲಾದಾಸ್ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಆಕೆಯ ಓನ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಆಕೆ ಈ ಪದ್ಯಗಳ ಮೂಲಕ ಆ ಹೆಣ್ಣಿನ ಒಂದು ಅಂತರಾಳವನ್ನು ಅಂತರಂಗವನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಹೇಳ್ತಾರೆ ಆಕೆ ಆಕೆಯ ಒಂದು ಲೈಫ್ನಲ್ಲಿರ್ತಕ್ಕಂತಹ ಆಕೆ ಎಲ್ಲ ಡಿಸೈರ್ಸ್, ಎಲ್ಲ ಆಸೆಗಳು, ಅವಳ ಸಂತೋಷಗಳೆಲ್ಲವನ್ನು ಸಹ ಆಕೆಯ ಗಂಡ ಕಿಲ್ಲಡ್, ಅವುಗಳನ್ನು ಸಾಯಿಸ್ತಾನೆ. ಆಕೆ ಅದನ್ನು ಯಾವ ರೀತಿ ನೋಡ್ತಾ ಇದ್ದಾಳಪ್ಪ ಅಂದರೆ ಆಕೆಗೆ ಅವಳ ಕನಸುಗಳು, ಆಸೆಗಳು, ಆಕೆಯ ಒಂದು ಉತ್ಸಾಹ, ಆಕೆಯ ಒಂದು ನೇಚರ್, ಆಕೆಯ ಸ್ವಭಾವ ಎಲ್ಲವೂ ಸಹ ಬದಲಾಗುತ್ತೆ. ಗಂಡನ ಮನೆಗೆ ಹೋದ ನಂತರ ಅವಳೆಲ್ಲವೂ ಬದಲಾಗುತ್ತೆ. ಅವಳಲ್ಲಿರ್ತಕ್ಕಂತಹ ಈ ಕನಸುಗಳು, ಆಸೆಗಳು ಎಲ್ಲವೂ ಯಾವ ರೀತಿ ಆಗುತ್ತಪ್ಪ ಅಂದರೆ ಆ ಒಣಗಿದ ಎಲೆಗಳು ಬರ್ನ್ ಆದಾಗ ಹೋಗ್ತಕ್ಕಂತಹ ಒಂದು ಹೊಗೆಯ ಹಾಗೆ ಅವಳಿಂದ ಅವೆಲ್ಲವೂ ಹೊರಟೋಗುತ್ತೆ. ಆಕೆ ಮದುವೆಗೆ ಮುಂಚೆ ಆಕೆಯಲ್ಲಿದ್ದಂಥ ಕನಸುಗಳು, ಆಕೆ ತಾನು ಏನಾಗಬೇಕು ಅಂದ್ಕೊಂಡಿರ್ತಕ್ಕಂಥ ಆಸೆಗಳು,
ಅಥವಾ ಅವಳ ಸಂತೋಷ, ತಾನು ಸ್ವಚ್ಛಂದವಾಗಿರಬೇಕು, ತಾನು ಆ ಫ್ರೀಡಮ್ಮನ್ನು ಅನುಭವಿಸಬೇಕು, ಎಲ್ಲವೂ ಸಹ ಗಂಡನ ಮನೆಗೆ ಸೇರಿದ ನಂತರ ಅವೆಲ್ಲವೂ ಮಾಯ ಆಗುತ್ತೆ. ಅವು ಯಾವ ರೀತಿ ಅಂದರೆ ಒಣ ಎಲೆಗಳನ್ನು ಸುಟ್ಟಾಗ ಹೋಗುವ ಹೊಗೆಯ ಹಾಗೆ ಅವೆಲ್ಲವೂ ಸಹ ಕಳೆದು ಹೋಗುತ್ತೆ. ನಂತರ ಸಾಲುಗಳಲ್ಲಿ ಕಮಲಾದಾಸರವರು ಹೇಳ್ತಾರೆ, ಆ ಗಂಡನ ರೂಮ್ ಅಂತಕ್ಕಂಥದ್ದು ಯಾವುದಿದೆಯಪ್ಪ ಅಂದರೆ ಅಲ್ಲಿ ಬೆಳಗ್ತಕ್ಕಂಥ ಲೈಟ್ಗಳೆಲ್ಲವೂ ಆರ್ಟಿಫಿಷಿಯಲ್ ಲೈಟ್ಸ್ ಆಗಿರುತ್ತೆ. ಅವಳ ಆ ರೂಮಿನ ಎಲ್ಲ ವಿಂಡೋಸ್ ಶೆಟ್ ಅಂದರೆ ಎಲ್ಲ ಒಂದು ಕಿಟಕಿ ಬಾಗಿಲುಗಳನ್ನು ಮುಚ್ಚಿರುತ್ತೆ, ಅಂದರೆ ಹೊರ ಪ್ರಪಂಚವನ್ನು ಆಕೆಗೆ ಕಾಣದ ಹಾಗೆ ಮುಚ್ಚಿ ಆ ಗಂಡನಾದಂಥವನು ಅವಳ ಮೇಲೆ ಒಂದು ಫೇಕ್ ಲವ್ವನ್ನು ತೋರಿಸುತ್ತಾ ಅವಳಿಗೆ ಯಾವುದೇ ರೀತಿ ಸ್ವತಂತ್ರವಿಲ್ಲದ ಹಾಗೆ ಆ ಒಂದು ರೂಮ್ನಲ್ಲಿ ಬಂದಿಯನ್ನಾಗಿಸ್ತಾನೆ. ಆಕೆ ಆ ರೂಮ್ನಲ್ಲಿ ಮಲಗಿರಬೇಕಾದ್ರೆ ಅಲ್ಲಿ ಬರ್ತಕ್ಕಂತಹ ಎಸಿ ಸೆಂಟ್ ಅಥವಾ ಸ್ಮೆಲ್ ಸಹವೂ ಸಹ ಆ ಸ್ಮೆಲ್ನಲ್ಲೂ ಸಹ ಆ ಮೇಲ್ ಡಾಮಿನೆನ್ಸ್ ಅಂತಕ್ಕಂಥದ್ದು ಬರ್ತಾ ಇರತ್ತೆ. ಅಂದರೆ ಆ ರೂಮ್ನ ಒಳಗಡೆ ಆಕೆ ಉಸಿರಾಡಬೇಕಾದ್ರೆ ಅಲ್ಲಿ ಆನಾಗಿರ್ತಕ್ಕಂಥ ಎಸಿಯ ಸ್ಮೆಲ್ ಕೂಡ ಒಂದು ಗಂಡಿನ ಸ್ಮೆಲ್ನ ಹಾಗೆ ಅದು ಬರ್ತಾ ಇರುತ್ತೆ. ಇದನ್ನೇ ಆಕೆ ಏನು ಹೇಳ್ತಾ ಇದ್ದಾರೆ, ಡಾಮಿನೆಂಟ್ ಪ್ಯಾಟ್ರಿಯಾರ್ಕಿ, ಪುರುಷ ಪ್ರಧಾನದ ಡಾಮಿನೆನ್ಸ್ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆ್ಯಂಡ್ ದಸ್ ದ ಕಟ್ ಫ್ಲವರ್ಸ್ ಇನ್ ದ ವಾಸಸ್ ಹ್ಯಾವ್ ಬಿಗೇನ್ ಟು ಸ್ಮೆಲ್ ಹ್ಯೂಮನ್ ಸ್ವೆಟ್, ಮೀನಿಂಗ್ ದಟ್ ಹರ್ ಡಿಸೈರ್ಸ್ ವಿಚ್ ಹ್ಯಾವ್ ಬಿನ್ ಕಿಲ್ಡ್ ಬೈ ಹರ್ ಹಸ್ಬೆಂಡ್ ಹ್ಯಾವ್ ರಾಟನ್. ಅಂದರೆ ವಾಸ್ನಲ್ಲಿ ಕಟ್ ಮಾಡಿರ್ತಕ್ಕಂಥ ಹೂಗಳು ಕೊಳತ ವಾಸನೆ ಹೇಗೆ ಬರುತ್ತೋ ಹಾಗೆ ಆಕೆ ಎಲ್ಲ ಆಸೆಗಳನ್ನು ಗಂಡ ಕಟ್ ಮಾಡಿ ಆ ಒಂದು ಆಸೆಗಳು ಕೊಳೆತು ಬರುವ ಹಾಗೆ ಆಕೆಗೆ ಬಡಿತಾ ಇರುತ್ತೆ. ದೇರ್ ಈಸ್ ನೋ ಮೋರ್ ಸಿಂಗಿಂಗ್, ಆಕೆಗೆ ಯಾವುದೇ ಸಂತೋಷದ ಹಾಡನ್ನು ಹಾಡೋಕ್ಕಾಗೋದಿಲ್ಲ. ನೋ ಮೋರ್ ಡ್ಯಾನ್ಸ್, ಆಕೆ ಯಾವುದೇ ರೀತಿ ನೃತ್ಯ ಮಾಡೋ ಹಾಗಿಲ್ಲ. ಇನ್ ಅದರ್ ವರ್ಡ್ಸ್ ದೇರ್ ಈಸ್ ನೋ ಜಾಯ್ ಇನ್ ಅರ್ ಲೈಫ್. ಅಂದರೆ ಆ ಕವಿಯತ್ರಿ ಅಥವಾ ಹೆಣ್ಣು ಆ ಹೆಂಡತಿಗೆ ಲೈಫ್ನಲ್ಲಿ ಮತ್ತಾವುದೇ ಖುಷಿಗಳಿಲ್ಲದ ಹಾಗೆ ಈ ಪುರುಷ ಪ್ರಧಾನವಾದಂತಹ ಸಮಾಜ ಅಥವಾ ಪುರುಷ ಆತ ಗಂಡ ಆಕೆಯನ್ನು ಆ ರೀತಿಯಾಗಿ ನೋಡ್ಕೊಳ್ತಾ ಇರ್ತಾನೆ. ಕೊನೆಯದಾಗಿ ಹೇಳ್ತಾಳೆ, ಹರ್ ಮೈಂಡ್ ಇನ್ ಆನ್ ಓಲ್ಡ್ ಪ್ಲೇಸ್ ವಿತ್ ಆಲ್ ಲೈಟ್ಸ್ ಪುಟ್ ಔಟ್, ದ ಸ್ಟ್ರಾಂಗ್ ಮ್ಯಾನ್ ಟೆಕ್ನಿಕ್ ಈಸ್ ಆಲ್ವೇಸ್ ದ ಸೇಮ್, ದ ಡಾಮಿನೆನ್ಸ್ ಆಫ್ ಪ್ಯಾಟ್ರಿಯಾರ್ಕಿ ಈಸ್ ಆಲ್ವೇಸ್ ದೇರ್ ವಿಚ್ ನೆವರ್ ಗೋಸ್ ಅವೇ. ಅಂದರೆ ಆ ಒಂದು ಓಲ್ಡ್ ಪ್ಲೇ ಹೌಸ್ ಅಂದರೆ ಅರ್ಥ ಏನಂದರೆ ಆ ಮನೆಯಲ್ಲಿ ಲೈಟ್ ಎಲ್ಲವನ್ನು ಆಫ್ ಮಾಡಿ ಆ ಸ್ಟ್ರಾಂಗ್ ಮ್ಯಾನ್ ಟೆಕ್ನಿಕ್, ಇದು ಸ್ತ್ರೀ ಅಂದ ಕೂಡಲೇ ನೀನು ಹೆಂಡತಿ, ನಿನಗೆ ಜವಾಬ್ದಾರಿಗಳಿದೆ, ನೀನು ಗಂಡನ ಸೇವೆಯಲ್ಲಿರಬೇಕು, ನೀನು ಮನೆಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು ಅಂತ ಹೇಳಿ ಆಕೆಯನ್ನು ಬಂದಿಯನ್ನಾಗಿ ಮಾಡಿ ಎಲ್ಲವನ್ನು ಆಕೆಯಿಂದ ಕಸಿದುಕೊಂಡು ಗಂಡನ ಒಬ್ಬ ಸೇವಕಳನ್ನಾಗಿ ಮಾಡಿ ಆ ಒಂದು ಮನೆಯಲ್ಲಿರಿಸಿ ಆ ಸೇವೆ ಹೆಸರಿನಲ್ಲಿ ಆಕೆಗೆ ಒಂದು ಪ್ರೀತಿಯನ್ನು ತೋರಿಸೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ಲವ್ ಅಂತಕ್ಕಂಥದ್ದು ಇಟ್ಸ್ ನಾಟ್ ರಿಯಲ್ ಲವ್, ದಟ್ ಲವ್ ಮೇಕ್ಸ್ ಹರ್ ಟು ಬಿಕಮ್ ಎ ಸ್ಲೇವ್, ಒಂದು ಸ್ಲೇವ್ ಥರ ಮಾಡ್ಕೊಳ್ತಕ್ಕಂಥ ಲವ್ ಆಗುತ್ತೆ ಅಂತ ಹೇಳ್ತಾಳೆ. ಆ್ಯಂಡ್ ಹಿಯರ್ ಶಿ ಪರ್ಹ್ಯಾಪ್ಸ್ ರೆಫರ್ಸ್ ಟು ಲಸ್ಟ್ಫುಲ್ ಲವ್ ಆಫ್ ಹರ್ ಹಸ್ಬೆಂಡ್ ವಿಚ್ ಈಸ್ ವಿಥೌಟ್ ರಿಯಲ್ ಲವ್ ಅಂಡ್ ರ್ಯಾದರ್ ದೆನ್ ಗಿವಿಂಗ್ ಹರ್ ಲೈಫ್ ಗೀವ್ಸ್ ಎ ಡೆತ್ ಲೈಕ್ ಎಕ್ಸ್ಪೀರಿಯನ್ಸ್. ಲಸ್ಟ್ಫುಲ್ ಲವ್, ಲಸ್ಟ್ಫುಲ್ ಅಂದಾಗ ಒಂದು ರೀತಿ ಆಸೆ ಬುರುಕ ಕಾಮತೃಷಿಯಾದಂತಹ ಲವ್ವನ್ನು ಹಸ್ಬೆಂಡ್ ಆಕೆಯ ಮೇಲೆ ತೋರಿಸ್ತಾ ಹೋಗ್ತಾನೆ. ರಿಯಲ್ ಲವ್ ಅನ್ನೋದು ಆತ ಎಂದಿಗೂ ಹೆಂಡತಿಯ ಮೇಲೆ ತೋರಿಸೋದಿಲ್ಲ ಅಂತ ಹೇಳ್ತಾಳೆ. ಇಟ್ ಲೈಕ್ ಡೆತ್ ಲೈಕ್ ಎಕ್ಸ್ಪೀರಿಯನ್ಸ್ ಟು ಹರ್, ಅದು ಅವಳಿಗೆ ಒಂದು ರೀತಿಯ ಸಾವಿನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ದ ಪೊಯೆಟ್ ಕಂಪೇರ್ಸ್ ದ ಲವ್ ಬಿಟ್ವೀನ್ ಹರ್ ಅಂಡ್ ಹರ್ ಹಸ್ಬೆಂಡ್ ಟು ದ ನಾರ್ಸಿಕಸ್ ನಾರ್ಸಿಸಸ್ ಅಟ್ ದ ವಾಟರ್ಸ್ ಏಜ್. ಆಕೆ ಗಂಡನ ಪ್ರೀತಿಯನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾಳಪ್ಪ ಅಂದರೆ ನಾರ್ಸಿಸಸ್ ಅಟ್ ದ ವಾಟರ್ ಏಜ್. ನಾರ್ಸಿಸ್ ಅಂತಕ್ಕಂಥದ್ದು ಒಬ್ಬ ಹುಡುಗ, ಯಂಗ್ ಬಾಯ್, ಆತ ಒಂದು ವಾಟರ್ ಏಜ್ ಅಂದರೆ ನೀರಿನ ಬದಿಯಲ್ಲಿ ಒಂದು ನದಿಯ ಬದಿಯಲ್ಲಿ ನಿಂತು ನದಿಗೆ ಇಣುಕಿದಾಗ ತನ್ನ ಪ್ರತಿಬಿಂಬ ಕಾಣುತ್ತೆ. ಆ ಹುಡುಗನ ಸುಂದರವಾದ ಪ್ರತಿಬಿಂಬವನ್ನೇ ಆತ ಪ್ರೀತಿ ಮಾಡ್ತಾನೆ. ಆ ಪ್ರತಿಬಿಂಬವನ್ನು ಪ್ರೀತಿ ಮಾಡಿ ತನ್ನ ಆ ಒಂದು ಕೊನೆಯನ್ನು ಆತ ತನ್ನ ಮೇಲೆ ಎಳ್ಕೋತಾನೆ. ಇಲ್ಲಿ ಹೇಳಿದೆ ನೋಡಿ, ಹೀಸ್ ಲವ್ ವಿಲ್ ಆಲ್ಸೋ ಸಫರ್ ಡಿಸ್ಟ್ರಕ್ಷನ್ ಆ್ಯಸ್ ಇಟ್ ಈಸ್ ಸೆಲ್ಫ್ ಒಬ್ಸೆಸ್ಸ್ಡ್. ಆ ತನ್ನನ್ನು ತಾನು ಪ್ರೀತಿ ಮಾಡಿಕೊಂಡು ತಾನು ಆ ಡಿಸ್ಟ್ರಕ್ಷನ್ಗೆ ಹೋಗ್ತಾನೆ. ಲೈಕ್ ದಟ್, ಆ ರೀತಿಯಾಗಿ ಗಂಡನ ಪ್ರೀತಿ ಇದೆ. ಇಟ್ ವಿಲ್ ಹ್ಯಾವ್ ಟು ಬ್ರೇಕ್ ದ ಮಿರರ್ಸ್ ಆ್ಯಂಡ್ ಬ್ರಿಂಗ್ ದ ನೈಟ್, ಇನ್ ಅದರ್ ವರ್ಡ್ಸ್ ಇಟ್ ವಿಲ್ ಆಲ್ಸೋ ಕಿಲ್ ದ ಪೊಯೆಟ್ ಬಿಫೋರ್ ಡೈಯಿಂಗ್. ಇಲ್ಲಿ ಆ ಗಂಡನ ಫೇಕ್ ಲವ್ ಅನ್ನೋದು ಯಾವ ರೀತಿ ಇದೆ ಅಂದರೆ ಆ ಹೆಂಡತಿ ಸಾಯುವ ಮುಂಚೆಯೇ ಆ ಪ್ರೀತಿ ಆಕೆಯನ್ನು ಸಾಯಿಸುವ ರೀತಿಯಲ್ಲಿದೆ ಅಂತಕ್ಕಂತಹ ಮಾತುಗಳನ್ನು, ಆ ಒಂದು ಹೆಂಡತಿ ಹೆಣ್ಣಿನ ಅಂತರಾಳವನ್ನು ಕಮಲಾದಾಸರವರು ಈ ಪದ್ಯದ ಓಲ್ಡ್ ಪ್ಲೇ ಹೌಸ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಈ ಪದ್ಯದ ಕನ್ನಡ ಸರಳವಾದಂತಹ ಆ ಒಂದು ಸಿಂಪಲ್
ಸಾರಾಂಶವನ್ನು ತಿಳಿಸಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎಲ್ಲರಿಗೂ ಧನ್ಯವಾದಗಳು.